ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಇವತ್ತು ಅಕಸ್ಮಾತ್ ನಾನೇನಾದರೂ ಈ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಬಹುಶಃ ಈ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಟ್ಟಿರೋರು ಬೆಂಗಳೂರಿಂದನೇ ಹುಡ್ಕೊಂಬಂದು ಹೊಡಿತಾ ಇದ್ರು ಅಂತ ಅನಿಸುತ್ತೆ. ಸುಮ್ಮನೆ ತಮಾಷೆ ಮಾಡಿದೆ. ಆ್ಯಕ್ಚುಲಿ ಈ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಟ್ಟು ಮುಂಚೆ ಹೇಳ್ಬಿಡ್ತೀನಿ, ಇದು ಬಂದು ಸಂಪೂರ್ಣವಾಗಿ ಉಚಿತ ಪ್ರಮೋಷನ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಹಣ ತೊಗೊಂಡು ಮಾಡ್ತಾ ಇರೋಂತಹ ಪ್ರಮೋಷನ್ ಅಲ್ಲ. ಜಸ್ಟ್ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ನಮ್ಮ ಕಡೆಯಿಂದ ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ, ಬೇರೇನೂ ಉದ್ದೇಶ ಇಲ್ಲ. ಇನ್ನು ಈ ಪ್ರಾಡಕ್ಟ್ಸ್ಗಳು ಬಂದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳು ಕಳಿಸ್ಕೊಟ್ಟು 4 ತಿಂಗಳ ಹಿಂದೆನೇ ಕಳಿಸ್ಕೊಟ್ಟಿದ್ರು ಪಾಪ ಅವರು. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಜೊತೆಗೆ ಎಲೆಕ್ಷನ್ ಬಂತು, 1.5 ತಿಂಗಳ ಎಲೆಕ್ಷನ್ ಕೆಲಸದಲ್ಲಿದ್ದೆ. ಆ ಕಾರಣಕ್ಕೋಸ್ಕರ ಇದು ಹಂಗೆ ಹಂಗೆ ಪೋಸ್ಟ್ಪೋನ್ ಆಯಿತಾ ಬಂತು. ಅವ್ರ ಪಾಪ ಡೈಲಿ ಫೋನ್ ಮಾಡ್ತಾನೆ ಇದ್ದಾರೆ, ಅದಕ್ಕೋಸ್ಕರ ಇವತ್ತು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಪ್ರಾಡಕ್ಟ್ಸ್ಗಳೆಲ್ಲ ತೆಗೆದು ಇಟ್ಟಿದ್ದೀನಿ. ಇದೆಲ್ಲವೂ ಬಂದು ಆಯುರ್ವೇದಿಕ್ ಪ್ರಾಡಕ್ಟ್ಸು, ಹೊಟ್ಟೆಗೆ ಹಾಕ್ಕೊಳ್ಳೋ ಪ್ರಾಡಕ್ಟ್ಸಿಂದ ಹಿಡಿದು ಮುಖಕ್ಕೆ ಹಾಕ್ಕೊಳ್ಳೋ ಪ್ರಾಡಕ್ಟ್ಸಿಂದ ಹಿಡಿದು A to Z ಆಯುರ್ವೇದಿಕ್ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇದೆ. ಇವ್ರಿಗೆ ಮುಂಚೆನೂ ಕೂಡ ಹೀಗೆ ಯಾರೋ ಯೂಟ್ಯೂಬರ್ ಸಪೋರ್ಟ್ ಮಾಡಿದ್ರಂತೆ. ಸಪೋರ್ಟ್ ಮಾಡಿದಾಗ ಇವರು ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ಸ್ ಕೊಡ್ತಾ ಇರೋದ್ರಿಂದ, ಅಂದರೆ ಇದು ಗ್ರೀನ್ ಟೀಗಳಾಗಿರ್ಬೋದು, ಬ್ಲ್ಯಾಕ್ ಟೀ, ಮತ್ತು ಮುಖಕ್ಕೆ ಹಚ್ಚುವಂತಹ ಪೌಡರ್ಗಳಾಗಿರ್ಬೋದು, ಮೆಹಂದಿ ಪೌಡರ್ ಆಗಿರ್ಬೋದು, ಪ್ರತಿಯೊಂದು ಆಯುರ್ವೇದಿಕ್ಕು ಒಳ್ಳೆ ರೆಸ್ಪಾನ್ಸ್ ಬಂತಂತೆ. ಅಂದರೆ ಬೇರೆ ಸಾಕಷ್ಟು ವರ್ಷಗಳ ಹಿಂದೆ ಬೇರೊಬ್ಬರು ಯೂಟ್ಯೂಬರ್ ಸಪೋರ್ಟ್ ಮಾಡಿ ಇವರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡ್ತಿರೋದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬಂದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಸೊ ನಮಗೂ ಕೂಡ ಈ ಒಂದು ಪ್ರಾಡಕ್ಟ್ನ ನೀವು ಬಳಸಿ ಮೇಡಮ್, ಇಷ್ಟ ಆದರೆ ಮಾತ್ರ ಜನರಿಗೆ ತಿಳಿಸಿ ಅಂತ ಹೇಳಿದರು. ನಾನು ಎಲ್ಲವನ್ನೂ ಕೂಡ ಸತ್ಯ ಹೇಳ್ತೀನಿ, ಎಲ್ಲವನ್ನೂ ಕೂಡ ಬಳಸಿಲ್ಲ, ಒಂದು 4-5 ಪ್ರಾಡಕ್ಟ್ಗಳನ್ನು ಹತ್ರ ಬಳಸಿದ್ದೀನಿ. ಬಟ್ ಬಹಳ ಚೆನ್ನಾಗಿದೆ. ಟೀಗಳು ಬಳಸಿದ್ದೀನಿ ನಾನು, ಬ್ಲ್ಯಾಕ್ ಟೀ ಮತ್ತು ಗ್ರೀನ್ ಟೀ, ಇನ್ನು ಕೆಲವೊಂದು ಐಟಮ್ಗಳು ಬಳಸಿದ್ದೀನಿ. ಭಾಳ ಚೆನ್ನಾಗಿದೆ ಆಯುರ್ವೇದಿಕ್, ಸಂಪೂರ್ಣವಾಗಿ ಆಯುರ್ವೇದಿಕ್ ಪ್ರಾಡಕ್ಟ್ಗಳು. ಈ ಬಗ್ಗೆ ಅವರನ್ನೇ ಇನ್ನು ಹೆಚ್ಚಿಗೆ ಇನ್ಫಾರ್ಮೇಷನನ್ನು ಅವರನ್ನೇ ಕೇಳೋಣ. ಆ್ಯಕ್ಚುಲಿ ನಾನು ಅವ್ರಿಗೆ ಫೋನೇ ಮಾಡಿಲ್ಲ 2-3 ದಿನದಿಂದ, ಇವಾಗ ಡೈರೆಕ್ಟ್ ಫೋನ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಲೋ ಮೇಡಮ್, ನಮಸ್ತೆ. ಮೇಡಮ್, ನೀವು ಬೈತೀರಾ ಅಂತಲೇ ಡೈರೆಕ್ಟ್ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರೋ ಟೈಮಲ್ಲೇ ಫೋನ್ ಮಾಡಿಬಿಟ್ಟಿದ್ದೀನಿ ಮೇಡಮ್. ನೀವು ಬೈಯೋಕ್ಕೆ ಚಾನ್ಸ್ ಇಲ್ಲ, ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ನಿಮ್ಮ ವಾಯ್ಸು ಕೂಡ ರೆಕಾರ್ಡ್ ಆಗ್ತಾ ಇದೆ, ಅದಕ್ಕೆ ನೀವು ಬೈತೀರಾ ಅಂತಾನೆ ಶೂಟ್ ಮಾಡ್ತೇನೆ ಫೋನ್ ಮಾಡ್ಬಿಟ್ಟಿದ್ದೀನಿ. ಇರಲಿ ಮೇಡಮ್. ಮೇಡಮ್, ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಮೇಡಮ್, ನಿಮ್ಮ ಹೆಸರು ಹರಿಪ್ರಿಯಾ ಮುರಳೀಧರ್ ಅಂತ ಅಂದ್ಬಿಟ್ಟು. ಹಾಂ ಮೇಡಮ್. ಹಾಂ ಮೇಡಮ್, ಸೊ ನಮ್ಮ ತಾತ ಆಯುರ್ವೇದಿಕ್ ಪಂಡಿತ್ತು. ಆ ನಿಟ್ಟಿನಲ್ಲಿ ನಮ್ಗೆ ಸ್ವಲ್ಪ ಆಯುರ್ವೇದ ಅಂದ್ರೆ ಮನೇಲೆಲ್ಲಾನು ಆಯುರ್ವೇದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸೊ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಏನೇನೆಲ್ಲ ಪ್ರಾಡಕ್ಟ್ ಈಗ ನಾನು ಮೇಡಮ್ ತುಂಬಾ ಪ್ರಾಡಕ್ಟ್ ಕಳ್ಸಿಕೊಟ್ಟಿದ್ದೀರಲ್ಲ, ಅದಕ್ಕೆ ನಾವು ಒಂದೊಂದು ಇವಾಗ ಹೇಳ್ತೀನಿ, ನೀವೇ ಎಕ್ಸ್ಪ್ಲೈನ್ ಮಾಡ್ಬಿಡಿ ಮೇಡಮ್ ಸ್ವಲ್ಪ. ನಾನು ಒಂದು 4 ಪ್ರಾಡಕ್ಟ್ಗಳನ್ನ ಬಳಸಿದ್ದೀನಿ ಮೇಡಮ್, ಟೀಕ್ ಸಂಬಂಧಪಟ್ಟಂಥದ್ದು ಎಲ್ಲವೂ ಚೆನ್ನಾಗಿದೆ, ಅದಕ್ಕೆ ಇನ್ ಮಿಕ್ಕಿದ ಎಲ್ಲವೂ ಕೂಡ ನೀವೇ ಎಕ್ಸ್ಪ್ಲೈನ್ ಮಾಡ್ಬಿಡಿ ಅಂತ ಫೋನ್ ಮಾಡಿದ್ದೀನಿ ಮೇಡಮ್. ಮೇಡಮ್, ಮೊದಲನೇದಾಗಿ ಈ ಶ್ರೇಯಾ ಡೆಟಾಕ್ಸ್ ಟೀ ಅಂತ ಕಳಿಸ್ಕೊಟ್ಟಿದ್ದೀರಲ್ಲ, ಇದು ಏನಕ್ಕೆ ಯೂಸ್ ಮೇಡಮ್? ನಮ್ಮ ಈಗಿನ ಆಹಾರ ಪದ್ಧತಿಯಲ್ಲಿ ನಮ್ಗೆ ಡೈಲಿ ವೈಸ್ ಮೆಡಿಕೇಶನ್ ಮತ್ತೆ ಡಿಟಾಕ್ಸ್ ಆಗ್ಬೇಕು ಮತ್ತೆ ಇಮ್ಯುನಿಟಿ ಬೂಸ್ಟ್ ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ರಿಂದ CCF ಕಾರ್ಡಿನರು ಕ್ಯೂಮನ್ ಮತ್ತೆ ಫೆನೆಲ್ ಈ 3 ಬೇಸ್ ತಗೊಂಡು ಇದಕ್ಕೆ ಇವಾಗ ಚಕ್ಕೆ ಇರ್ಬೋದು, ದಾಲ್ಚಿನ್ನಿ ಮತ್ತೆ ಅಶ್ವಗಂಧ, ಗುಡಿಚಿ, ತ್ರಿಫಲ ಈ ತರ ಎಲ್ಲಾನು ಹಾಕಿ ಒಂದು ಪೌಡರ್ ಫಾರ್ಮ್ ಅಲ್ಲಿ ಮಾಡ್ಬಿಟ್ಟು ಈಸಿ ಆಗಲಿ ಅಂತ, ಕನ್ಸ್ಯೂಮ್ ಮಾಡೋಕೆ ಈಸಿ ಆಗಲಿ ಅಂತ ಹೇಳಿ ಒಂದು ಡಿಟಾಕ್ಸ್ ಕಷಾಯ ತರ ಮಾಡಿದ್ದೀನಿ ಮ್ಯಾಮ್. ಹೌದಾ ಮೇಡಮ್? ನೆಕ್ಸ್ಟ್ ಬಂದು ಬ್ಲ್ಯಾಕ್ ಟೀ ಅಂತ ಕಳಿಸಿದ್ರಲ್ಲ ಮೇಡಮ್. ಹಾ ಮೇಡಮ್. ಅದು ಏನಕ್ಕೆ ಮೇಡಮ್? ಇದೇನು ಲವಂಗ ಯೂಸ್ ಮಾಡ್ಬಿಡೋದು ಇಲ್ಲ ಮ್ಯಾಮ್, ಅದು ಏನಂತ ಹೇಳಿದ್ರೆ ಬ್ಲ್ಯಾಕ್ ಲೀಫ್ ಬರುತ್ತಲ್ಲ ಮ್ಯಾಮ್. ಹಾ ಮೇಡಮ್. ಹಾ, ಇದನ್ನ ತಗೊಂಡು ಮಾಡಿದೀವಿ. ಸೊ ನೀವು ಅದ್ರಲ್ಲಿ ನೋಡಿರ್ಬೋದು, ಅಂದ್ರೆ ನಮ್ದು ಬ್ಯಾಗ್ ಇಂದ ಹಿಡಿದು ಪಾಲಿಥಿನ್ ಬ್ಯಾಗ್ ನ ಬಳಸಿನ, ನಾವು ಕಾಟನ್ ಬ್ಯಾಗ್ ನ ಬಳಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಪಾಲಿಥಿನ್ ಬಳಸಿದ್ರೆ ಬಿಸಿಲಿನ ಹಾಕ್ತಿದಂಗೆ ಆಕ್ಟಿವೇಟ್ ಆಗುತ್ತೆ, ತಗೊಂಡು ಬೆನಿಫಿಟ್ಸ್ ಇಲ್ಲ. ಸೊ ಏನಕ್ಕೆ ಟೀಗಳನ್ನ ಪ್ರಿಫರ್ ಮಾಡ್ತೀವಿ ಅಥವಾ ಟೀಗಳು ಒಂದು ಇದು ಸ್ಟೈಲಿಶ್ ಆಗಿ ಅಂತ ಅಲ್ಲ, ಲೈಕ್ ನಮ್ಗೆ ಆರೋಗ್ಯ ವರ್ಧಕಗಳು ಮೇಡಮ್ ಇದೆಲ್ಲ. ಸೊ ಆರೋಗ್ಯ ವರ್ಧಕ ಚಹಾಗಳಾಗಿ ನಾವು ಇದನ್ನ ಬಳಸ್ಕೋಬಹುದು. ಮೇನ್ ಏನಂತ ಹೇಳಿದ್ರೆ ನಮ್ಗೆ ಈಗ ಆಗ್ತಾ ಇರೋಂತ ಡಯಾಬಿಟಿಕ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ವಯಸ್ಸಿಗೆ ಇಲ್ಲದೇ ಅಂತ ಸಮಸ್ಯೆಗಳನ್ನ ನಾವು ತಗೊಂತಾ ಇದೀವಿ. ಸೊ ಅದರ್ವೈಸ್ ಒಂದು ಹೆಲ್ತಿ ಡ್ರಿಂಕ್ ನ ನಾವು ಡೈಲಿ ರೂಟೀನ್ ಅಲ್ಲಿ ಸೇರಿಸ್ಕೊಂಡಾಗ ನಮ್ಗೆ ಗೊತ್ತಿಲ್ಲದೆ ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ, ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮ್ಯಾಮ್. ಹಾ ಮೇಡಮ್, ಅದು ಬಿಟ್ಟರೆ ಇನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳಿದೆ.
ಅದು ಒಂದೊಂದಾಗಿ ಹೇಳ್ತೀನಿ ಮೇಡಮ್. ಮೆಹಂದಿ ಪೌಡರ್ ಕೂಡ ಮಾಡಿದ್ರಾ ಮೇಡಮ್? ಇದು ಹೊರಗಡೆ ಒಂದ್ ಸೆಕೆಂಡ್ ಮೇಡಮ್, ಹೊರಗಡೆ ಸಿಗೋ ಮೆಹಂದಿ ಪೌಡರ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ ಮೇಡಮ್? ಮೇಡಮ್ ಹೊರಗಡೆ ಸಿಗೋದು ಅಂದ್ರೆ ನಮ್ಗೆ ಈಗ ಹಾಕ್ಸಿದಂಗೆ ನಾವ್ ನೋಡಿರೋ ಪ್ರಕಾರ ಮೆಹಂದಿ ಹಚ್ಚಿ ಪೂರ್ತಿ ಕೆಂಚಾಗುತ್ತೆ ಕೂದಲು. ಹಾ ಮೇಡಮ್. ಅಂದ್ರೆ ಹಾ ನಾವ್ ಹಿಂದಿನ ಕಾಲದಿಂದ ಮೆಹಂದಿ ಹಾಕ್ದಾಗ ನಮ್ಗೆ ಕೈಗೆ ನ್ಯಾಚುರಲ್ ಆಗಿ ಒಣಗಿದ ಅಥವಾ ಎಲೆ ರುಬ್ಬಿ ಹಾಕ್ದಾಗ ಏನ್ ನ್ಯಾಚುರಲ್ ಕಲರ್ ಬರ್ತಿತ್ತೋ ನಮ್ಮ ಮೆಹಂದಿ ಕಲರ್ ಅಷ್ಟೇ ಬರೋದು. ತುಂಬಾ ಬ್ರೌನ್ ಕಲರ್ ಆತರ ಎಲ್ಲ ಬರಲ್ಲ. ಇದು ಒಣಗಿರೋ ಎಲ್ಲ ನಾವು ಪರ್ಚೇಸ್ ಮಾಡಿ ನಾವೇ ಮಿಲ್ ಮಾಡಿಸಿ ಪ್ಯಾಕ್ ಮಾಡುವಂತದ್ದು. ಇದರಲ್ಲಿ ಯಾವ್ದೇ ಕಲರ್ ಏನಂತೋ ಆತರ ಯಾವ್ದು ಇಲ್ಲ ಮ್ಯಾಮ್. ಇದು ಮೆಹಂದಿನಲ್ಲಿ ಕಲರ್ ಏಜೆಂಟ್, ಮೆಹಂದಿನಲ್ಲಿ ತುಂಬಾ ಕಲರ್ ಬರ್ತಿದೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅದು ಕಲರ್ ಏಜೆಂಟ್ ಮಿಕ್ಸ್ ಆಗಿದೆ ಅಂತ. ನೆಕ್ಸ್ಟ್ ಅರಿಶಿ ವೈಟ್ನಿಂಗ್ ಪೌಡರ್ ಅಂತ ಕೊಟ್ಟಿದ್ದೀರಾ ಮೇಡಮ್? ಪೌಡರ್ ಬಂದು ಶಶಿಕಾ ಶಾಲಿ ರೈಸ್ ನ ಬಳಸ್ಕೊಂಡು ಮಾಡಿರ್ತೀವಿ. ಅಂದ್ರೆ ನಾವು ಆರ ರೈಸ್ ನ ಬಳಸ್ಕೊಂಡು ಇರ್ತೀವಿ. ಈಗೇನು ಎಲ್ಲರೂ ರೈಸ್ ವಾಟರ್ ರೈಸ್ ವಾಟರ್ ಅಂತ ಹೇಳ್ತಾರಲ್ಲ ಮ್ಯಾಮ್, ಸೊ ಇದು ಈಗಿಂದಲ್ಲ ಅಂದ್ರೆ ಹಿಂದಿನ ದಿನ ಆಯುರ್ವೇದದಲ್ಲಿ ಈ ಒಂದು ರೈಸ್ ನ ಬಳಸ್ಕೊಂಡು ಮಸಾಜ್ ಮಾಡೋದಿರ್ಬೋದು ಫೇಸ್ಗೆ ಆತರ ಬಳಸ್ಬಿಟ್ಟೆ ಇವಾಗ್ಲೂ ಆಗ್ತಿದೆ. ಸೊ ನಾವು ಆ ಇದನ್ನ ಬೇಸ್ ನ ತಗೊಂಡು ಅಂದ್ರೆ ಫೇಸ್ ಅಲ್ಲಿ ಸ್ಕಿನ್ ಟೈಟ್ನಿಂಗ್ ಗೋಸ್ಕರ ಮತ್ತೆ ಕಾಂಪಿಟೇಷನ್ ಇಂಪ್ರೂವ್ ಗೋಸ್ಕರ ನಾವು ಇದನ್ನ ಬಳಸ್ತೀವಿ ಮ್ಯಾಮ್. ಅಂದ್ರೆ ಸ್ಕಿನ್ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಖದಲ್ಲಿ ಕಳೆನೇ ಇರಲ್ಲ. ಹಾ ಮೇಡಮ್. ಸೊ ಹಾ ಹಂಗಾಗಿ ನ್ಯಾಚುರಲ್ ಆಗಿ ಕಳೆ ಬರ್ಲಿಕ್ಕೆ ಆಗ್ಬೋದು ಅಥವಾ ಸ್ಕಿನ್ ಟೈಟ್ನಿಂಗ್ ಆಗಿರ್ಬೋದು ಅಥವಾ ಚರ್ಮ ಒಂದು ಹೊಸ ಒಳಪನ್ನ ಪಡ್ಲಿಕ್ಕೋಸ್ಕರ ಇದನ್ನ ಆರೋಶಿ ವೈಟನಿಂಗ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ ಮೇಡಮ್. ನೀವು ನೆಕ್ಸ್ಟ್ ತ್ರಿಫಲ ಚೂರ್ಣ ಅಂತ ಕಳ್ಸ್ಕೊಟ್ಟಿದ್ದೀರಾ? ಹಾ ಮ್ಯಾಮ್. ಒಂದು ಅಂದ್ರೆ ಒಂದು ಸ್ಟಡಿ ಪ್ರಕಾರ ಏನ್ ತ್ರಿಫಲ ಚೂರ್ಣ ನಮ್ಗೆ ಡೈಲಿ 1 mg ಅಷ್ಟು ನಮ್ ದೇಹಕ್ಕೆ ಹೋಗ್ಬೇಕು. ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ವಾತ ಪಿತ್ತ ಕಫ ಮೂರನ್ನ ತ್ರಿದೋಷನ ಬ್ಯಾಲೆನ್ಸ್ ಮಾಡುತ್ತೆ. ಓ ಈ ತ್ರಿಫಲ ಚೂರ್ಣ. ಹೌದು ಮ್ಯಾಮ್. ಈ ಬೇರೆದಕ್ಕೂ ನಮ್ದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಮ್ಗೆ ಸಿಗೋದು ಹೊರಗಡೆ ಸೀಡ್ ಅಂದ್ರೆ ಈಗ ತ್ರಿಫಲ ಚೂರ್ಣದಲ್ಲಿ ಆಮ್ಲ ಮತ್ತೆ ಜಾಕಾಯಿ ಹಳೆಕಾಯಿ ಈ ಮೂರನ್ನ ಮಿಶ್ರಣನೇ ತ್ರಿಫಲ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೀಜ ಬರುತ್ತೆ ಮ್ಯಾಮ್. ಆ ಬೀಜ ನಾವು ಡೈಲಿ ತಗೊಂಡಾಗ ಒಟ್ಟಿಗೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಆ ಸೀಡ್ ಲೆಸ್ ಅಂದ್ರೆ ಅದನ್ನ ತೆಗೆದು ಬೇರ್ಪಡಿಸಿ ನಾವು ಮಾಡಿರೋದ್ರಿಂದ ಸೇಫ್ ಆಗಿ ತಗೋಬಹುದು ಮೇಡಮ್. ಓಕೆ ಮೇಡಮ್. ನೆಕ್ಸ್ಟ್ ಬಂದು ತಗೊಳ್ಳೋದ್ರಿಂದ ಏನಂತ ಹೇಳಿದ್ರೆ ಒಂದು ಏನಾದ್ರೂ ಈಗ ಮೋಷನ್ ಟೈಟ್ನೆಸ್ ಇರ್ಬೋದು, ಸೊ ಅವ್ರಿಗೆ ಬೆಳಗ್ಗೆ ಫ್ರೀ ಆಗುತ್ತೆ ಮತ್ತೆ ಹೊಟ್ಟೆ ಹಗುರ ಆಗುತ್ತೆ ಮ್ಯಾಮ್. ಓಕೆ ಮೇಡಮ್. ನೆಕ್ಸ್ಟ್ ಈ ಕೇಶಿನಿ ಹೇರ್ ವಾಶ್ ಪೌಡರ್ ಕಳಿಸಿದ್ರೆ ಇದೇನು ಸೀಗೆ ಪುಡಿತಾರಲ್ಲ ಮೇಡಮ್? ಹೌದು ಮೇಡಮ್. ಈ ಸೀಗೆ ಪುಡಿನಲ್ಲಿ ಏನೇನು ಮಿಶ್ರಣ ಇದೆ ಅಂತ ಹೇಳಿದ್ರೆ ಅಂಟ್ವಾಳಕಾಯಿ ಇದೆ, ಸೀಗೆಕಾಯಿ ಇದೆ, ಚಿಗ್ರ ಇದೆ, ಮತ್ತೆ ಫ್ಲಾಕ್ಸ್ ಸೀಡ್ಸ್ ಇದೆ, ಅಕ್ಷೆ ಬೀಜ ಇದೆ, ಆಮ್ಲ ಇದೆ, ಬುಂಗ್ಲಾಸ ಇದೆ. ಸೊ ಇದೆಲ್ಲಾನು ನಮ್ಗೆ ಒಂದು ಏನಂತ ಹೇಳಿದ್ರೆ ಶಾಂಪುಗಿಂತ 100% ಉತ್ತಮ ಮೇಡಮ್ ಇದು. ಓಕೆ ಮೇಡಮ್. ನೆಕ್ಸ್ಟ್ ಇಂಡಿಗೋ ಪೌಡರ್ ಅಂತ ಕಳಿಸಿದೀರಾ? ಹಾ ಮ್ಯಾಮ್. ಅಂದ್ರೆ ಇಂಡಿಗೋ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇಂಡಿಗೋ ಏನ್ ಕಲರ್ ಏಜೆಂಟ್ ಅಲ್ಲ ಮ್ಯಾಮ್. ಅದು ಇಂಡಿಗೋ ಹಾಕಿದ್ರೆ ಬ್ಲಾಕ್ ಆಗುತ್ತೆ ಅಂದ್ರೆ ಶುದ್ಧ ಸುಳ್ಳು ಮೇಡಮ್ ಅದು. ಯಾಕೆಂತ ಹೇಳಿದ್ರೆ ಇಂಡಿಗೋ ಏನಂತ ಹೇಳಿದ್ರೆ ನಮ್ಗೆ ಕೂದಲನ್ನ ಹಾರಿಕೆ ಅಂದ್ರೆ ನರಿಶಿಂಗ್ ಮಾಡುತ್ತೆ ಮೇಡಮ್. ಓಕೆ ಮೇಡಮ್. ಅಷ್ಟೇ. ಇದು ಪೇನ್ ಆಯಿಲ್ ಅಂತ ಕಳ್ಸ್ಕೊಟ್ಟಿದ್ದೀರಾ ಮೇಡಮ್? ಹಾ ಮೇಡಮ್. ಪೇನ್ ಆಯಿಲ್ ಏನಂತ ಹೇಳಿದ್ರೆ ಅಂದ್ರೆ ಒಂದು ಆಯುರ್ವೇದದ ಪ್ರಕಾರ ನಮ್ಗೆ ಯಾವ ರೀತಿ ನಾನು ಮಾಡಿರ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಏನೇನು ಇಂಡಿಗ್ರಿಯನ್ಸ್ ಇರುತ್ತಲ್ಲ ಮೇಡಮ್ ಅದನ್ನ ಫಸ್ಟ್ ನಾವು ಏನಂದ್ರೆ ಒಂದು ಕೋರ್ಸ್ ಪೌಡರ್ ತರ ಮಾಡ್ಕೊಂತೀವಿ, ಚೂರ್ಣ ಮಾಡ್ಕೊಂತೀವಿ. ಅದಾದ್ಮೇಲೆ ಅದನ್ನ ನೀರಿಗೆ ಬೆರೆಸ್ತೀವಿ, ಆ ನೀರನ್ನ ಕುದಿಸಿ ಮತ್ತೆ ಆಯಿಲ್ ಇದಕ್ಕೆ ಏನೇನು ಆಯಿಲ್ ಬಳಸ್ತೀವಿ ಈಗ ಸಾಸಿವೆ ಇರ್ಬೋದು, ಎಳ್ಳಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಇದೆಲ್ಲಾನು ನಾವೇ ಎಕ್ಸ್ಟ್ರಾ ದಿನ ತಗೊಂಡು ಬಳಸಿದ್ವಿ, ಹೊರಗಡೆ ಯಾವ್ದನ್ನ ಹಾಕಲ್ಲ. ನೋವು ಕಡಿಮೆ ಆಗೋಕ ಮೇಡಮ್? ಅದು ಖಂಡಿತ ಮ್ಯಾಮ್, ಖಂಡಿತವಾಗ್ಲು. ಮಂಡಿ ನೋವು ಆತರ ಎಲ್ಲ ಇರುತ್ತಲ್ಲ ಅವರೆಲ್ಲ ಬಳಸ್ಬೋದು ಅದನ್ನ? ಹೌದು ಮೇಡಮ್. ಈಗ ಏನು ಮಂಡಿ ನೋವು ಇರ್ಬೋದು ಅಥವಾ ಏನು ಜಾಯಿಂಟ್ ಪೇನ್ಸ್ ಇರ್ಬೋದು ಎಲ್ಲಾ ತರದ ನೋವುಗಳು ಆಗಿದೆ. ಈಗ ಸುಮಾರು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಮೇಡಮ್, ಇದರಿಂದ ಬಹಳ ಜನಕ್ಕೆ ಯೂಸ್ ಆಗಿದೆ. ಸೊ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರೆ ಪೇನ್ ಆಯಿಲ್ ಮತ್ತೆ ಲಿಪ್ ಬಾಮ್ ಆತರ ಮ್ಯಾಮ್. ಓಕೆ ಮೇಡಮ್. ಇನ್ನೊಂದು ವೆರಿಕೋಸ್ ವೇನ್ ಆಯಿಲ್ ಕಳಿಸಿದೀರಾ? ಹೌದು ಮೇಡಮ್. ಇದು ಅಂದ್ರೆ ಏನಂತ ಹೇಳಿದ್ರೆ ನಮ್ಗೆ ಏನು ನರಗಳಲ್ಲಿ ನೀಲಿ ಕಟ್ಟೋದು ಅಥವಾ ನರಗಳ ಉಬ್ಬು ಅಂತ ಹೇಳ್ತಲ್ಲ ಮ್ಯಾಮ್, ಸೊ ಆಯಿಲ್ಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಕೆಲವೊಂದೊಂದು ಫ್ರೆಶ್ ಆಗಿರೋ ಅಂತ ಈಗ ತುಂಬೆ ಸೊಪ್ಪು ಇರ್ಬೋದು ಅಥವಾ ಬಲ ಇರ್ಬೋದು ಅದನ್ನೆಲ್ಲ ನೀಲ್ಗಿರಿ ಆ ತರದೆಲ್ಲ ಹಾಕೊಂಡು ಅದ್ರ ಜೊತೆ ತುಪ್ಪದಲ್ಲಿ ಮಾಡಿರೋದು ಮೇಡಮ್. ಅಂದ್ರೆ ಊರಲ್ಲೇ ಮಾಡುವಂತದ್ದು ಆಯಿಲ್ ಪ್ರೊಸೆಸ್ಸೆಲ್ಲ. ಸೊ ಇದೇನಂದ್ರೆ ನ್ಯಾಚುರಲ್ ಸಿಗುವಂತ ಬೆಣ್ಣೆಯಿಂದನೇ ಕಾಯಿಸಿ ತುಪ್ಪ ತೆಗೆದು ಅದಕ್ಕೆ ನಾವು ಇದನ್ನೆಲ್ಲ ಹಾಕಿ ತೆಗ್ದಿರೋಂಥದ್ದು ಮೇಡಮ್. ಓಕೆ ಮೇಡಮ್. ಇನ್ನೊಂದು ಹೇರ್ ಆಯಿಲ್ ಕಳ್ಸ್ಕೊಟ್ಟಿದ್ದೀರಾ, ಕೇಶ ಕ್ರೋಮ್ ಅಂತ? ಹೌದು ಮ್ಯಾಮ್. ಕೇಶ ಕ್ರೋಮ್ ಹೇರ್ ಆಯಿಲ್ ನಮ್ಮಲ್ಲಿ 4 ತರದ ಹೇರ್ ಆಯಿಲ್ಸ್ ಸಿಗುತ್ತೆ ಮೇಡಮ್. ಒಂದು ಬೇಸಿಕಲಿ ಕೇಶ ಕ್ರೋಮ್ ಹೇರ್ ಆಯಿಲ್ ಅಂತ. ಇದರಲ್ಲಿ ಕೊಕೊನಟ್ ಆಯಿಲ್ ಬೇಸ್ ಬರುತ್ತೆ, ವಿತ್ ಆಯುರ್ವೇದಿಕ್ ಇಂಗ್ರೀಡಿಯಂಟ್ ಬರುತ್ತೆ. ಈಗ ದೃಢಮಾಂಸ ಇರ್ಬೋದು, ಲವಂಸ ಇರ್ಬೋದು, ಮೆಂತ್ಯ, ಸೊ ಈ ತರ ಎಲ್ಲಾ ಸುಮಾರು ಮಿಶ್ರಣಗಳ ಒಂದು ಇದನ್ನೇ ಕೇಶ ಕ್ರೋಮ್ ಹೇರ್ ಆಯಿಲ್. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಡ್ಯಾಂಡ್ರಫ್ ಇರೋರಿಗೆ ಬೇರೆ ಸಿಗುತ್ತೆ,
ಮತ್ತೆ ಪ್ಯೂರ್ ಆಲ್ಮಂಡ್ ಆಯಿಲ್ ಸಿಗುತ್ತಲ್ಲ, ಮತ್ತೆ ಅವ್ರಿಗೆ ಏನಾದ್ರು ತುಂಬಾ ಸಮಸ್ಯೆ ಇದ್ರೆ ಖಂಡಿತ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು. ಓಕೆ ಮೇಡಮ್. ಇನ್ನೊಂದು ಬಾತಿಂಗ್ ಸಾಲ್ಟ್ ಅಂತ ಕಳ್ಸ್ಕೊಟ್ಟಿದ್ದೀರಾ, ಉಪ್ಪು ಅಡುಗೆಗೆ ಮಾತ್ರ ಬಳಸ್ತೀವಿ, ನೀವು ಸ್ನಾನ ಮಾಡ್ಲಿಕ್ಕೆ ಏನು ಕಳ್ಸ್ಕೊಟ್ಟಿದ್ದೀರಾ? ಉಪ್ಪು ನೋವು ನಿವಾರಣಕ ಅಂತ ಹೇಳ್ಬಿಟ್ಟು ಮೊದ್ಲಿಂದನೂ ಅಷ್ಟೇ, ಈಗೇನಾದ್ರೆ ನಮ್ಗೆ ನೋವಾಯ್ತು ಅಂತ ಹೇಳಿದ್ರೆ ಇಲ್ಲೇ ಯಾವ್ದೇ ಒಂದು ಇದ್ರಲ್ಲೂ ಕೈ ನೋವು ಕಾಲು ನೋವು ಅಥವಾ ಬೆನ್ನು ನೋವು ಇದ್ರು ಉಪ್ಕಾ ಕೊಡಿ ಅಂತ ಹೇಳ್ತಿದ್ವಿ. ಹಾ ಮೇಡಮ್. ಸೊ ಇದು ನಮ್ಗೆ ಕಿವಿಗೆ ಸಹಜವಾಗಿ ಕೇಳಿಸುವಂತ ಶಬ್ದ. ಇದೇನಂತ ಹೇಳಿದ್ರೆ ಎಪ್ಸಮ್ ಸಾಲ್ಟು ಮತ್ತೆ ರೋಸ್ ಪೌಡರ್ ಪೆಟಲ್ಸ್, ರೋಸ್ ಪೆಟಲ್ಸ್ ಪೌಡರು, ಅದ್ರ ಜೊತೆಗೆ ಮಿಲ್ಕ್ ಪೌಡರ್ ಎಲ್ಲಾ ಮಿಶ್ರಣ ಮಾಡಿ ಹಾಕಿದೀವಿ. ಸೊ ಇದು ತಲೆ ಸ್ನಾನ ಮಾಡಂತದಲ್ಲ, ಮೈಗೆ ಹಾಕೊಂಡ್ ಮಾಡಿದಾಗ ಒಂದು ತುಂಬಾ ಯಾಕೋ ಕಿರಿಕಿರಿ ಅನ್ಸುತ್ತೆ, ಸುಸ್ತ್ ಅನಿಸ್ತಿದೆ ಅಂತ ಅಂತ ಇಟ್ಟಾಗ ಇದನ್ನ ಒಂದು ಅರ್ಧ ಚಮಚ ಅಥವಾ ಒಂದ್ ಚಮಚ ಬಕೆಟಲ್ಲಿ ನೀರಿನ ಜೊತೆ ಮಿಶ್ರಣ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರಿಲ್ಯಾಕ್ಸ್ಮೆಂಟ್ ವಿತ್ ಮಾಯಿಶ್ಚರೈಸಿಂಗ್ ಎರಡನ್ನು ಸಿಗುತ್ತಮ್ಮ. ಓಕೆ ಮೇಡಮ್. ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್ ಕಳ್ಸ್ಕೊಟ್ಟಿದ್ದೀರಾ, ಅಲೋವೆರಾದ ಅನ್ಸುತ್ತೆ ಇದು. ಹೌದು ಮ್ಯಾಮ್, ಅದ್ರಲ್ಲಿ 99% ಅಲೋವೆರಾ ಜೆಲ್ಲು. ಸೊ ಏನಂತ ಹೇಳಿದ್ರೆ ನಮಗೆ ಅಂದ್ರೆ ಒಂದು ಕಂಪನಿಯಿಂದ ನಾವು ತಗೊಂತೀವಿ, ಕಂಪನಿಯಿಂದ ನಮಗೆ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ ಇದ್ರಲ್ಲಿ ಯಾವ್ದೇ ತರದ ಕೃತಕ ರಾಸಾಯನಿಕಗಳನ್ನ ನಾವು ಬಳಸಿಲ್ಲ ಅಂತ. ಅಂತದನ್ನ ತಗೊಂಡು ನಾವು ಫೇಸಿಗೆ ಕೆಲವ್ರಿಗೆ ಅಂದ್ರೆ ಆಯಿಲ್ ಫೇಸ್ ಅವ್ರಿಗೆ ಯಾವ್ದೇ ಕ್ರೀಮ್ ಸೂಟ್ ಆಗಲ್ಲ ಮ್ಯಾಮ್, ಅಂತವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಅಲೋವೆರಾ ಮಾಯಿಶ್ಚರೈಸರ್. ಸೊ ಇದಕ್ಕೆ ನಾವು ಎಸೆನ್ಷಿಯಲ್ ಆಯಿಲ್ ವಿತ್ ವೆಜಿಟೇಬಲ್ ವಿಟ್ರಿನ್ ಈ ತರ ಎಲ್ಲ ಮಿಶ್ರಣ ಮಾಡಿ ತಯಾರು ಮಾಡಿರೋಂಥದ್ದು. ಇದಕ್ಕೆ ಪ್ರಿಸರ್ವೇಟಿವ್ಸ್ ಖಂಡಿತವಾಗ್ಲೂ ಇಲ್ಲ ಮ್ಯಾಮ್, ಪ್ರಿಸರ್ವೇಟಿವ್ಸ್ ಹಾಕಲ್ಲ ನಾವು. ಓಕೆ ಮೇಡಮ್. ಮೇಡಮ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ಕಳ್ಸ್ಕೊಟ್ಟಿದ್ದೀರಾ, ಇದೇನಕ್ಕೆ ಯೂಸ್ ಆಗುತ್ತೆ ಮೇಡಮ್? ಮೇಡಮ್ ಈಗ ಡೇ ಕ್ರೀಮ್ ಬಳಸ್ತೀವಲ್ಲ ಮೇಡಮ್, ಆ ಇದರಲ್ಲಿ ಇದು ನ್ಯಾಚುರಲ್ ಆಗಿ ಡೇ ಕ್ರೀಮ್ ತರ ಯೂಸ್ ಮಾಡ್ಬೋದು ಮೇಡಮ್. ಹೌದಾ. ನೆಕ್ಸ್ಟ್ ಫುಡ್ ಕ್ರೀಮ್ ಅಂತ ಕಳ್ಸ್ಕೊಟ್ಟಿದ್ದೀರಾ? ಕ್ರ್ಯಾಕ್ ಆಗಿರುತ್ತಲ್ಲ ಹಿಂಡಿಗಳಲ್ಲಿ, ಹಿಂಡಿಗಳು ಕ್ರ್ಯಾಕ್ ಆಗಿ ತುಂಬಾ ಕಾಲು ನೋಡಕ್ಕೆ ಆಗಲ್ಲ ಅಂತವ್ರಿಗೆ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತಾ. ಓಕೆ ಮೇಡಮ್. ನೆಕ್ಸ್ಟ್ ಬಂದು ಬಾಡಿ ಬಟರ್ ಅಂತ ಕಳ್ಸ್ಕೊಟ್ಟಿದ್ದೀರಾ, ಇದೇನಕ್ಕೆ ಯೂಸ್ ಮೇಡಮ್? ಮೇಡಮ್ ಅದು ಸಿಯಾ ಬಟರ್ ಬಳಸ್ಕೊಂಡು ಮಾಡಿರ್ತೀವಿ. ಬಾಡಿ ಬಟರ್ ಏನಂತ ಹೇಳಿದ್ರೆ ನಾವು ಬೇರೆ ಯಾವ್ದಾದ್ರು ಲೋಷನ್ ಹಾಕೊಳ್ಳೋ ಬಂದು ನ್ಯಾಚುರಲ್ ಆಗಿ ಸಿಗುವಂತ ಈ ತರದನ್ನ ಹಾಕೊಂಡ್ರೆ ನಮ್ಮ ಸ್ಕಿನ್ ಚರ್ಮ ಒಳಪಾಗಿ ಚೆನ್ನಾಗಿರುತ್ತೆ ಮೇಡಮ್. ಓಕೆ. ನೆಕ್ಸ್ಟ್ ಆಲ್ಮಂಡ್ ಫೇಸ್ ವಾಶ್ ಅಂತ ಕಳ್ಸ್ಕೊಟ್ಟಿದೀರಾ ಮೇಡಮ್? ಹೌದು ಮೇಡಮ್, ಈ ಫೇಸ್ ವಾಶ್ ಪೌಡರ್ ಅದು ಆಲ್ಮಂಡ್ ಫೇಸ್ ಪೌಡರ್, ಅದು ಬಾದಾಮ್ ಪೌಡರ್ ಮೇಡಮ್. ಸೊ ಅದರಲ್ಲಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾನೇ ಅಂದ್ರೆ ಯಾವ್ದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇರಲ್ಲ, ನ್ಯಾಚುರಲ್ ಆಗಿ ಇರುತ್ತಮ್ಮ. ಓಕೆ ಮೇಡಮ್. ಟೂತ್ ಪೌಡರ್ ಕಳ್ಸ್ಕೊಟ್ಟಿದೀರಾ? ಟೂತ್ ಪೌಡರ್ ಏನಂತ ಹೇಳಿದ್ರೆ ನಮ್ಗೆ ಒಸಡುಗಳಲ್ಲಿ ಒಸಡು ಏನು ರಕ್ತ ಎಲ್ಲ ಬರ್ತಾ ಇರುತ್ತಲ್ಲ, ಇದೇನೇನು ಯೂಸ್ ಮಾಡಿದ್ರಾ ಮೇಡಮ್ ಇದಕ್ಕೆ? ಮೇಡಮ್ ಇದ್ರಲ್ಲಿ ಮೇನ್ ನಾವು ಅದೇ ಪುದೀನ ಯೂಸ್ ಮಾಡ್ತೀವಿ, ಮಿಂಟ್ ಯೂಸ್ ಮಾಡ್ತೀವಿ, ಮತ್ತೆ ಬಬಲ್ ಯೂಸ್ ಮಾಡ್ತೀವಿ, ಲವಂಗ ಯೂಸ್ ಮಾಡ್ತೀವಿ, ಮೆಂತ್ಯ ಯೂಸ್ ಮಾಡ್ತೀವಿ, ನೀಮ್ ಯೂಸ್ ಮಾಡ್ತೀವಿ, ಎಷ್ಟಿಂಗ್ ಅದು ಇಷ್ಟನ್ನ ಮಿಶ್ರಣ ಮಾಡಿ ಒಂದು ಇದು ಇರುತ್ತೆ ಮೇಡಮ್. ಇದು ಯೂಸ್ ಮಾಡ್ತಾ ಮಾಡ್ತಾ ನಮ್ಗೆ ಟೀತ್ ಅಂದ್ರೆ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ, ಅದ್ರ ಜೊತೆಗೆ ಬಹಳನೇ ಹೆಲ್ಪ್ ಆಗುತ್ತೆ ಮ್ಯಾಮ್. ಇನ್ನೊಂದು ಅಲೋವೆರಾ ಜೆಲ್ ಕಳ್ಸ್ಕೊಟ್ಟಿದೀರಾ, ಇದೇನಕ್ಕೆ ಮೇಡಮ್? ಮೇಡಮ್ ಅಲೋವೆರಾ ಜೆಲ್ ನಾವು ಈಗ ಫೇಸ್ಗೂ ಹಾಕ್ಬೋದು, ಏರ್ ಪ್ಯಾಕು ಹಾಕೋಬಹುದು, ಫೇಸ್ ಪ್ಯಾಕ್ ಅದು ಹಾಕೋಬಹುದು, ಫೇಸ್ ವಾಶ್ ತರನಾದ್ರೂ ಯೂಸ್ ಮಾಡ್ಬೋದು, ಎಲ್ಲ ರೀತಿಯಿಂದ ಯೂಸ್ ಮಾಡ್ಕೋಬಹುದು ಮ್ಯಾಮ್. ನೆಕ್ಸ್ಟ್ ಕಾಫಿ ಶುಗರ್ ಸ್ಕ್ರಬ್ ಇದೆ. ಹಾ ಮ್ಯಾಮ್, ಕಾಫಿ ಶುಗರ್ ಸ್ಕ್ರಬ್ ಏನಂತ ಹೇಳಿದ್ರೆ ಅಂದ್ರೆ ಡೆಡ್ ಸ್ಕಿನ್ ನ ರಿಮೂವ್ ಮಾಡ್ಲಿಕ್ಕೆ ಕಾಫಿ ಶುಗರ್ ಸ್ಕ್ರಬ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದೀವಿ ಮೇಡಮ್. ಓಕೆ ಮೇಡಮ್. ನೆಕ್ಸ್ಟ್ ಬಂದು ಲಿಪ್ ಬಾಮ್ ಮತ್ತೆ ನಾಭಿ ತೈಲಂ ಅಂತ ಕಳ್ಸ್ಕೊಟ್ಟಿದೀರಾ ಮೇಡಮ್? ಹೌದು ಮ್ಯಾಮ್, ಲಿಪ್ ಬಾಮ್ ಏನಂತ ಹೇಳಿದ್ರೆ ಅದು ಸೇಮ್ ಬಟರ್ ಇಂದಾನೆ ಮಾಡಿರ್ತೀವಿ ಮೇಡಮ್, ಬಟರ್ ಮತ್ತೆ ಬೀಟ್ರೂಟ್ ಪೌಡರ್ ಇಂದಾನೆ ಮಾಡಿರ್ತೀವಿ. ಅದು ಮಾಡಿಸೋ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಲಿಪ್ ಪಿಗ್ಮೆಂಟ್ ಆಗಿದ್ರೆ ಖಂಡಿತವಾಗ್ಲು ಅವ್ರಿಗೆ ನ್ಯಾಚುರಲ್ ಆಗಿ ಏನ್ ಪಿಂಕಿಶ್ ಬರುತ್ತೋ ಆ ಪಿಂಕಿಶ್ ಬರುತ್ತೆ ಮ್ಯಾಮ್. ಓಕೆ ಮೇಡಮ್. ನೆಕ್ಸ್ಟ್ ಇನ್ನೊಂದೆರಡು ಪ್ರಾಡಕ್ಟ್ ಇದೆ. ನಾವಿ ತೈಲ, ನಾವಿ ತೈಲ ಏನಂತ ಹೇಳಿದ್ರೆ ಹರಳನ್ನ ನಾಟಿ ಹಸಿ ಗಂಜದಲ್ಲಿ ಬೆರೆಸಿರ್ತೀವಿ, ಅಂದ್ರೆ ನೆನ್ಸಿರ್ತೀವಿ, ನೆನ್ಸ್ಬಿಟ್ಟು ಪ್ರತಿನಿತ್ಯ ಎರಡು ಹಣ್ಣಿನ ಹಾಕೊಳ್ಳೋದ್ರಿಂದ ಏನಂತ ಗ್ಯಾಸ್ಟಿಕ್ ಹೋಗುತ್ತೆ, ಅಸಿಡಿಟಿ ಹೆಲ್ಪ್ ಆಗುತ್ತೆ, ಮತ್ತೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮ್ಯಾಮ್. ಓಕೆ ಮೇಡಮ್. ನೆಕ್ಸ್ಟ್ ಬಂದು ಫೇಸ್. ಹಾ ಮೇಡಮ್. ಹೌದು ಮೇಡಮ್, ಅಂದ್ರೆ ಈಗ ಹೊರಗಡೆ ತೆಗೆದಕ್ಕೂ ನಮ್ದು ಏನಂತ ಹೇಳಿದ್ರೆ ನಮ್ದು ಆಯಿಲ್ ಬೇಸ್ ಇರುತ್ತೆ ಮ್ಯಾಮ್. ಸೊ ಇದ್ರಲ್ಲಿ ಎಲ್ಲಾ ತರದ ಹೂವುಗಳು ಅಂದ್ರೆ ಈಗ ಮಲ್ಲಿಗೆ ಹೂವಿಂದ ತಗೊಂಡಿರ್ತೀವಿ, ರೋಸ್ ತಗೊಂಡಿರ್ತೀವಿ, ಲೋಟಸ್ ತಗೊಂಡಿರ್ತೀವಿ, ಈ ತರ ಎಲ್ಲಾ ಒಂದು ಹೂವುಗಳ ಒಂದು ಇದನ್ನ ತಗೊಂಡು ಮಾಡಿರುವಂತದ್ದು ಮೇಡಮ್ ಇದು. ಓಕೆ ಮೇಡಮ್. ನೆಕ್ಸ್ಟ್ ಲಿಪ್ಸ್ಟಿಕ್ ಏನೋ ಕಳ್ಸ್ಕೊಟ್ಟಿದೀರಾ, ಇದು ಆಯುರ್ವೇದಿಕ್ ಏನ ಮೇಡಮ್? ಮೇಡಮ್ ಇದು ಏನಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತ ಕಾರ್ನುವ ವ್ಯಾಕ್ಸ್ ಅಥವಾ ಪ್ಲಾಂಟ್ ಬೇಸ್ಡ್ ವ್ಯಾಕ್ಸ್ ಅನ್ನ ಬಳಸ್ಕೊಂಡು ಮಾಡಿರ್ತೀವಿ, ಮತ್ತೆ ಬಟರ್ ಬೇಸ್ ಇರುತ್ತೆ ಇದ್ರಲ್ಲಿ. ಓಕೆ. ಇದು ಮೂರ್ ಕಲರ್ ಇದೆಯಲ್ಲ, ನಿಮ್ಗೆ ಎಲ್ಲಾ ಕಲರ್ ಸಿಗುತ್ತೆ ಜನರಿಗೆ?
ಎಲ್ಲಾ ಕಲರ್ ಅಂದ್ರೆ ಈಗ ಸದ್ಯಕ್ಕೆ ಒಂದು 5 ಕಲರ್ ಸಿಗ್ತಾ ಇದೆ ಮೇಡಮ್. ಹೌದಾ? ಓಕೆ ಓಕೆ. ಲಾಂಗ್ ಲಾಸ್ಟಿಂಗ್ ಎಲ್ಲ ಇರಲ್ಲ ಮೇಡಮ್ ಇದು. ಹೌದಾ? ಓಕೆ ಮೇಡಮ್. ನೆಕ್ಸ್ಟ್ ಬಂದು ಐಬ್ರೋದು ಏನೋ ಒಂದು ಲಿಕ್ವಿಡ್ ಕಳ್ಸಿಕೊಟ್ಟಿದ್ದೀರಾ? ಐಬ್ರೋ ಗ್ರೋತ್ ಆಯಿಲ್ ಮೇಡಮ್, ಅದ್ರಲ್ಲಿ ಗೋಲ್ಡನ್ ಜೊಜೋಬಾ ಆಯಿಲ್ ಇದೆ, ವಿಟಮಿನ್ ಇ ಆಯಿಲ್ ಇದೆ, ಐಬ್ರೋ ಸಹಜವಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಮೇಡಮ್. ಓಕೆ ಮೇಡಮ್. ಇನ್ನೊಂದು ಲಿಪ್ ಗ್ಲಾಸ್ ಅಂತ ಕಳ್ಸಿಕೊಟ್ಟಿದ್ದೀರಾ? ಹಾ ಮ್ಯಾಮ್. ಸೊ ಅದು ವೆಜಿಟೇಬಲ್ ಯೂಸಿಂದ ಮಾಡಿರ್ತೀವಿ, ಸೊ ಅಂದ್ರೆ ಕೆಮಿಕಲ್ ಬೇಸ್ಡ್ ಯೂಸ್ ಮಾಡೋದು ಬೇಡ ಅಂತ ಇದನ್ನ ಮಾಡಿರ್ತೀವಿ. ಓಕೆ ಮೇಡಮ್. ಇನ್ನೊಂದು ಫೇಸ್ ಮಾಸ್ಕ್ ಕಳ್ಸಿಕೊಟ್ಟಿದ್ದೀರಾ ಮೇಡಮ್? ಹಾ ಮೇಡಮ್, ಅದು ಲಿಕೋರೈಸ್ ಅಂದ್ರೆ ನಮ್ಗೆ ಈ ನೆಸ್ಟಿ ಮದ್ದು ಸಿಗುತ್ತಲ್ಲ ಮ್ಯಾಮ್, ಅದು ಮತ್ತೆ ನಟ್ಮಗ್ನ ಹಾಕೊಂಡು ಅಲೋವೆರಾ ಜೆಲ್ ಜೊತೆ ಮಿಶ್ರಣ ಮಾಡಿ ಒಂದು ಫೇಸ್ ಶೀಟ್ ಮಾಸ್ಕ್ ಅಂತ, ಅಂದ್ರೆ ಮುಖ ಒಳಪಿಲ್ದಲೆ ಇದ್ದಾಗ ಅಥವಾ ತುಂಬಾ ಬರ್ನಿಂಗ್ ಇದ್ದಾಗ ಅಂತ ಟೈಮಲ್ಲಿ ಇದನ್ನ ಹಾಕೋಬಹುದು ಮ್ಯಾಮ್, ಇನ್ಸ್ಟಂಟ್ ಗ್ಲೋನು ಬರುತ್ತೆ. ಓಕೆ ಮೇಡಮ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ಇದು? ಮೇಡಮ್ 4 ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್. ಹೌದಾ? ಸರಿ ಮೇಡಮ್. ಎಲ್ಲೆಲ್ಲಿಗೆ ಇವಾಗ ಸಪ್ಲೈ ಮಾಡ್ತಾ ಇದ್ದೀರಾ ಮೇಡಮ್, ಅಂದ್ರೆ ಕಸ್ಟಮರ್ಸ್ ನಿಮ್ಗೆ ಎಲ್ಲೆಲ್ಲಿ ಇದ್ದಾರೆ? ಮೇಡಮ್ ಎಲ್ಲಾ ಕಡೆನೆ ಇದಾರೆ ಮ್ಯಾಮ್. ಇವಾಗ ನಮ್ದು ಆಕ್ಚುಲಿ ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೆದಿದೆ, ಆ ಕಡೆ ಇವಾಗ ಹೋಗ್ತದೆ ಮ್ಯಾಮ್, ಎಲ್ಲಾ ಕಡೆನೂ ಹೋಗ್ತಿದೆ. ಕರ್ನಾಟಕದಲ್ಲೂ ಬೇಕಾದಷ್ಟು ಜನ ಇದಾರೆ, ಆಂಧ್ರ ಎಲ್ಲಾ ಕಡೆನೂ ಸಪ್ಲೈ ಆಗ್ತಿದೆ ಮೇಡಮ್. ಫಾರಿನ್ ಕಂಟ್ರೀಸ್ ಹೋಗ್ತಿದೆ ಮ್ಯಾಮ್, ಅಬ್ರಾಡ್ಗೆ ಹೋಗಿದೆ, ಯುಎಸ್ಎ ಹೋಗಿದೆ, ಎಲ್ಲಾ ಕಡೆನೂ ಹೋಗ್ತಾ ಇದೆ ಮ್ಯಾಮ್. ಅಂದ್ರೆ ಒಂದ್ಸತಿ ತಗೊಂಡವರು ರೆಗ್ಯುಲರ್ ಆಗಿ ತರಿಸ್ಕೊತಾ ಇದಾರೆ ಮೇಡಮ್? ಹೌದು ಮ್ಯಾಮ್, ನಮ್ಮಲ್ಲಿ ಜಾಸ್ತಿ ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ ಮ್ಯಾಮ್. ಓಕೆ ಮೇಡಮ್. ನಿಮ್ ಫೋನ್ ನಂಬರ್ ಕೊಡ್ಬೋದಾ? ಹೇಗೆ ತಲುಪಿಸ್ತೀರಾ ಮೇಡಮ್, ಕೊರಿಯರ್ ಮೂಲಕನಾ, ಇಂಡಿಯನ್ ಪೋಸ್ಟ್? ಹೌದು, ಕೊರಿಯರ್ ಮೂಲಕ ಮಾಡ್ತೀವಿ ಮೇಡಮ್. ಓಕೆ. ಇದು ಕೊರಿಯರ್ ಚಾರ್ಜಸ್ ಏನಾದ್ರೂ ಎಕ್ಸ್ಟ್ರಾ ಇರುತ್ತಾ ಮೇಡಮ್? ಹೌದು ಮೇಡಮ್, 1 KG ಒಳಗಡೆ ಇಷ್ಟ ಚಾರ್ಜ್ ಅಂತ ಇರುತ್ತಲ್ಲ ಮ್ಯಾಮ್, ಅಷ್ಟೇ ಇರುತ್ತೆ. ಸರಿ ಮೇಡಮ್, ಆಯ್ತು. ಇದು ನಿಮ್ಮ ನಂಬರ್ ಹೇಳಿ ಮೇಡಮ್. 810-59-59-211-271-27. ಈ ನಂಬರ್ಗೆ ವಾಟ್ಸಪ್ ಅಥವಾ ಫೋನ್ ಮಾಡಿದ್ರೆ? ವಾಟ್ಸಪ್ ಮಾಡಿದ್ರೆ ಬೆಟರ್ ಮೇಡಮ್, ಯಾಕಂದ್ರೆ ಒಂದೇ ಸಲ ಕಾಲ್ಸ್ ಬಂದ್ರೆ ಅದು ಒಂದ್ ಕೆಲವೊಂದ್ ಕಾಲ್ ತಗೊಳಕಾಗತ್ತೆ, ಕೆಲವೊಂದ್ಸರಿ ಕಾಲ್ ತಗೊಳಕ್ ಆಗಲ್ಲ, ಮತ್ತೆ ಇದಾಗತ್ತೆ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಖಂಡಿತ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಓಕೆ ಮೇಡಮ್, ಆಯ್ತು. ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಮೇಡಮ್, ಒಳ್ಳೇದಾಗ್ಲಿ. ಖಂಡಿತ ಎಲ್ಲರೂ ಆಯುರ್ವೇದ ಒಂದು ಎಲ್ಲರಿಗೂ ತಲುಪಲಿ ಮೇಡಮ್, ಎಲ್ಲರೂ ಆರೋಗ್ಯವಾಗಿರ್ಬೇಕು ಅನ್ನೋದು ಒಂದು ಉದ್ದೇಶ. ಸರಿ, ಓಕೆ ಮೇಡಮ್. ಅಲ್ಲೇ ತಡ ಮಾಡಿದಕ್ಕೆ ಕ್ಷಮಿಸಿ, ಮತ್ತೆ ಫೋನ್ ಮಾಡಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬೈ ಮೇಡಮ್. ಬೈ ಬೈ. ಸೊ ಇದಿಷ್ಟು ನೇಚರ್ ವೈಸ್ ಪ್ರಾಡಕ್ಟ್ ಬಗೆಗಿನ ಮಾಹಿತಿ. ಆರೋಗ್ಯ ಜನರಿಗೆ ಆರೋಗ್ಯನೂ ಕೊಡಬೇಕು, ಜೊತೆಗೆ ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಅಂದ್ಬಿಟ್ಟು ಹರಿಪ್ರಿಯ ಅವರು ಕಳೆದ 4 ವರ್ಷಗಳಿಂದ ಈ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಅನ್ನು ಮಾಡ್ಕೋಬರ್ತಾ ಇದ್ದಾರೆ. ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಲಿ, ಜನರಿಗೂ ಕೂಡ ಆರೋಗ್ಯಯುತವಾದಂತಹ ಒಂದು ಪ್ರಾಡಕ್ಟ್ಗಳು ಸಿಗಲಿ ಅಂತ ವಿಶ್ ಮಾಡ್ತೀನಿ. ಯಾರಿಗೆಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಗಳು, ಈಗ ಹೇಳಿದಂತಹ ಪ್ರಾಡಕ್ಟ್ಗಳು, ಇದ್ರ ಜೊತೆ ಇನ್ನೊಂದಷ್ಟು ಪ್ರಾಡಕ್ಟ್ಗಳಿದೆಯಂತೆ ಬೇಕೋ, ಖಂಡಿತವಾಗ್ಲೂ ಅವ್ರಿಗೆ ನೀವು ವಾಟ್ಸಪ್ಪನ್ನು ಮಾಡಿ. ಆಯುರ್ವೇದಿಕ್ ಪ್ರಾಡಕ್ಟ್ ಏನಾದರೂ ಬಳಸ್ತಿರೋರಿದ್ದರೆ ನೀವು ಇವ್ರ ಹತ್ರ ಒಮ್ಮೆ ಟ್ರೈ ಮಾಡಿ ನೋಡಿ, ಬಳಸಬೇಕು ಅಂದ್ಕೊಂಡವರು ಇದ್ರೂ ಕೂಡ ನೀವು ಇವರಿಗೆ ಖಂಡಿತವಾಗ್ಲೂ ಫೋನ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವೀಡಿಯೋ, ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.